ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಧ್ರುವ ಸರ್ಜ. ಪೊಗರು ಸಿನಿಮಾ ಶೂಟಿಂಗ್ ಎಲ್ಲ ಆಯ್ತು, ಹೇರ್ ಕಟ್ ಮಾಡಿಸ್ಬೇಕು ಅಂತ ಕೂತ್ಕೊಂಡಾಗ ಸ್ನೇಹಿತರು ಎಲ್ಲರೂ ಸೇರ್ಕೊಂಡು ಒಂಚೂರು ಎಜುಕೇಟ್ ಮಾಡಿದ್ರು. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ತಮ್ಮ ಅದ್ದೂರಿ ಅಭಿನಯದ ಮೂಲಕವೇ ಅಭಿಮಾನಿಗಳ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಎಷ್ಟು ಜನ ಹೇರ್ ಡೊನೇಟ್ ಮಾಡಿದ್ದಾರೆ, ಈ 15 ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ಕೆಲವ್ರಿಗೆ ಕ್ಯಾನ್ಸರ್ ಬಂದು ಕೀಮೋಥೆರಪಿ ಎಲ್ಲ ತಗೊಂಡು ಒಂಚೂರು ಹೇರ್ ಲಾಸ್ ಆಗಿರುತ್ತೆ. ಅಂತವ್ರಿಗೆ ವಿಗ್ ಮಾಡಿಸಿದಾಗ ನಾವು ಮಾರಲಿ ಸಪೋರ್ಟ್ ಮಾಡ್ತೀವಿ ಆ್ಯಂಡ್ ಟು ರೇಸ್ ಅವೇರ್ನೆಸ್ ಆಫ್ ಕ್ಯಾನ್ಸರ್ ಇದನ್ನು ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ ಯಾರ್ಯಾರು ಹೇರ್ ಕಟ್ ಮಾಡಿಸ್ತಾರೋ ಎಲ್ಲರೂ ಈ ಥರ ಮಾಡಿದ್ರೆ ಎಷ್ಟೊಂದು ಜನಕ್ಕೆ ಯೂಸ್ಫುಲ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಜಯ ಹಂಚ. ನಟಿಸಿದ್ದು ಬೆರಳೆಣಿಕೆಯಷ್ಟು ಚಿತ್ರಗಳೇ ಆದರೂ ಕನ್ನಡ ಚಿತ್ರರಂಗದಲ್ಲಿ ಧ್ರುವ ಸರ್ಜಾ ಒಂದು ಧ್ರುವ ತಾರೆಯಂತೆಯೇ ಮಿಂಚುತ್ತಿದ್ದಾರೆ. ಇದೀಗ ಕನ್ನಡದ ಆಕ್ಷನ್ ಪ್ರಿನ್ಸ್ ಹೊಸ ಲುಕ್ ನಲ್ಲಿ ಮಿಂಚುತ್ತಿದ್ದಾರೆ. 3 ವರ್ಷಗಳ ಬಳಿಕ ತಮ್ಮ ಕೂದಲಿಗೆ ಕತ್ತರಿ ಹಾಕಿದ್ದಾರೆ ಧ್ರುವ ಸರ್ಜಾ. ಹೌದು, ಪೊಗರು ಶೂಟಿಂಗ್ ಮುಗಿದ ಬಳಿಕವೇ ಕೂದಲು ಕಟ್ ಮಾಡೋಕೆ ಧ್ರುವ ಮುಂದಾಗಿದ್ದರು. ಆದರೆ ಸ್ನೇಹಿತರು ಆ ಸಂದರ್ಭದಲ್ಲಿ ಕೊಟ್ಟಂತ ಮಾಹಿತಿ ಇಂದಿನವರೆಗೂ ಧ್ರುವ ಕೂದಲು ಇಳಿಸುವಂತೆ ಮಾಡಿತ್ತು. ತಮ್ಮ ಸ್ನೇಹಿತರಿಂದ ಕ್ಯಾನ್ಸರ್ ಪೀಡಿತ ಮಕ್ಕಳ ಬಗ್ಗೆ ತಿಳಿದುಕೊಂಡರು. 10 ಇಂಚು ಇರುವ ಕೂದಲನ್ನು ಕ್ಯಾನ್ಸರ್ ಪೀಡಿತ ಮಕ್ಕಳಿಗೆ ದಾನ ಮಾಡಿದ್ದಾರೆ. 15 ವರ್ಷದೊಳಗಿನ ಕ್ಯಾನ್ಸರ್ ಪೀಡಿತ ಮಕ್ಕಳಿಗೆ ಕಿಮೋಥೆರಪಿ ಮಾಡುವಾಗ ಕೂದಲು ಉದುರಲು ಶುರುವಾಗುತ್ತೆ. ಅಂತ ಸಂದರ್ಭದಲ್ಲಿ ಅವರಿಗೆ ವಿಗ್ ವ್ಯವಸ್ಥೆ ಮಾಡಲಾಗುತ್ತೆ. ಈ ಬಗ್ಗೆ ತಿಳಿದುಕೊಂಡು ಧ್ರುವ ತಮ್ಮ ಕೂದಲನ್ನು ಒಳ್ಳೆಯ ಉದ್ದೇಶಕ್ಕೆ ಕತ್ತರಿಸುವ ನಿರ್ಧಾರ ಮಾಡಿ ಸ್ವಲ್ಪ ದಿನಗಳವರೆಗೆ ಕಾದು ತಮ್ಮ ಕೂದಲಿಗೆ ಕತ್ತರಿ ಹಾಕಿದ್ದಾರೆ. ಅಂದಹಾಗೆ ಹೊಸ ಲುಕ್ ನಲ್ಲಿ ಧ್ರುವ ಮತ್ತೆ ಸ್ಮಾರ್ಟ್ ಆಗಿ ಕಾಣಿಸುತ್ತಿದ್ದಾರೆ. ಜೊತೆಗೆ ನಂದಕಿಶೋರ್ ನಿರ್ದೇಶನದ ದುಬಾರಿ ಸಿನಿಮಾದಲ್ಲೂ ಧ್ರುವ ಈ ಲುಕ್ ಕ್ಯಾರಿ ಮಾಡ್ತಾರೆ ಅನ್ನೋದು ಸ್ಪಷ್ಟವಾಗ್ತಿದೆ. ನ್ಯೂಸ್ ಬ್ಯೂರೋ, ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ. I am notorious. He's the man with the pride.